ನೋಡ್ರಿ, ಸ್ವಲ್ಪ ಮಂದಿ ನೀವು ಕಮೆಂಟ್ ಮಾಡಿ ಹೇಳತ್ತಿದ್ರಿ, ಎನ್ ಇ ಪಿ ಅಂದ್ರೆ ನೀವು ಈಗ ಯಾರು ಫಸ್ಟ್ ಸೆಮ್ ಇದ್ದೀರಿ ನೋಡು, ಎನ್ ಇ ಪಿ ಅಡಿ ಒಳಗೆ ಯಾರು ಬರ್ತೀರಿ ನೋಡು, ಯಾರು ಫಸ್ಟ್ ಸೆಮ್ ಸ್ಟೂಡೆಂಟ್ ಇದ್ದೀರಿ ಈಗ, ಅವ್ರಿಗೆ ನೀವು ಕೇಳತ್ತಿದ್ರಿ ನಮ್ಮ ಎಕ್ಸಾಮ್ಸ್ ಅದು ಯಾವಾಗ ಚಾಲು ಆಗ್ತವ ಅಂತೇಳಿ ನೀವು ಕೇಳತ್ತಿದ್ರಿ. ನೋಡ್ರಿ, ಇವತ್ತಿನ ವಿಡಿಯೋ ಒಳಗೆ ನಾನು ನಿಮಗೆ ಅದ್ರ ಬಗ್ಗೆನೇ ಹೇಳೋತ್ತೀನಿ. ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಕನಾಮಿಕ್ಸ್ ಅಕೌಂಟ್ಸ್. ನೋಡ್ರಿ, ಸ್ವಲ್ಪ ಮಂದಿ ನೀವು ಕಮೆಂಟ್ ಮಾಡಿ ಹೇಳ್ತಿದ್ರಲ್ಲ ಎನ್ ಇ ಪಿದವ್ರದ್ದು ಎಕ್ಸಾಮ್ಸ್ ಅದು ಯಾವಾಗ ಇರ್ತಾವ ಅಂತೇಳಿ ನೀವು ಕೇಳತ್ತಿದ್ರಿ. ಈಗ ನೋಡ್ರಿ, ಈಗ ಫಸ್ಟ್ ಸೆಮ್ ರಿಪೀಟರ್ಸ್, ಥರ್ಡ್ ಸೆಮ್, ಫಿಫ್ತ್ ಸೆಮ್ ರೆಗ್ಯುಲರ್ ಆ್ಯಂಡ್ ರಿಪೀಟರ್ಸ್ ಇವ್ರದೆಲ್ಲ ಎಕ್ಸಾಮ್ ಅಂತೂ ಪೋಸ್ಟ್ಪೋಂಡ್ ಆಗ್ಯಾವ. ಎಕ್ಸಾಮ್ಸ್ ಇವತ್ತೇ ಇರಬೇಕಾಗಿತ್ತು, ಆದ್ರೆ ಎಕ್ಸಾಮ್ ಪೋಸ್ಟ್ಪೋಂಡ್ ಮಾಡ್ತೀವಿ ಅಂತೇಳಿ ಗುಲ್ಬರ್ಗ ಯೂನಿವರ್ಸಿಟಿದವರು ಮೊದಲೇನೆ ನೋಟಿಫಿಕೇಶನ್ ಕಳಿಸ್ಯಾರ. ಅದ್ರ ಬಗ್ಗೆ ಎಲ್ಲ ನಾ ಹಿಂದಿನ ವಿಡಿಯೋ ಒಳಗೆ ಹೇಳಿನಿ. ಯಾರದು ವಿಡಿಯೋ ನೋಡಿಲ್ಲ, ಒಂದ್ಸಲ ಅದು ವಿಡಿಯೋ ನೋಡ್ರಿ. ಡಿಸ್ಕ್ರಿಪ್ಷನ್ ಒಳಗೆ ಇಲ್ಲ ಕಮೆಂಟ್ ಸೆಕ್ಷನ್ ಒಳಗೆ ಲಿಂಕ್ ಅದು ಕೊಟ್ಟಿದ್ದಿರ್ತೀನಿ, ನೀವು ಅಲ್ಲಿ ಕ್ಲಿಕ್ ಮಾಡಿ ನೋಡ್ಬೋದು. ಇಲ್ಲಾಂದ್ರೆ ಇದು ವಿಡಿಯೋ ಮುಗಿತಿರ್ತದೆ ನೋಡು, ಅವಾಗ ನೀವು ಅಲ್ಲಿ ಕ್ಲಿಕ್ ಮಾಡಿ ಅದು ವಿಡಿಯೋ ನೋಡ್ಬೋದು. ಆದ್ರೆ ಇವತ್ತಿನ ವಿಡಿಯೋ ಒಳಗೆ ನಾ ನಿಮಗೆ ಯಾರಿಗೆ ಎನ್ ಇ ಪಿ ಅಡಿ ಒಳಗೆ ಬರ್ತೀರಿ ನೋಡು, ನಿಮ್ದು ಎಕ್ಸಾಮ್ ಯಾವಾಗ ಇರ್ತಾವ ಅದ್ರ ಬಗ್ಗೆ ಹೇಳಿದ್ದೀನಿ. ನೋಡ್ರಿ, ಯಾರಿಗೆ ನೀವು ಫಸ್ಟ್ ಸೆಮ್ ಇದ್ದೀರಿ ಅಂದ್ರೆ ಎನ್ ಇ ಪಿ ಒಳಗೆ ಬರ್ತೀರಿ ನೋಡು, ನಿಮ್ಮ ಎಕ್ಸಾಮ್ ಅದು ಯಾವಾಗ ಸ್ಟಾರ್ಟ್ ಆಗ್ತಾವ ಅಂದ್ರೆ ಈ ಯಾರ್ದು ಫಸ್ಟ್ ಸೆಮ್, ಥರ್ಡ್ ಸೆಮ್, ಫಿಫ್ತ್ ಸೆಮ್ ಅಂದ್ರೇನು, ಫಸ್ಟ್ ಸೆಮ್ ರಿಪೀಟರ್ಸ್, ಥರ್ಡ್ ಸೆಮ್, ಫಿಫ್ತ್ ಸೆಮ್ ರೆಗ್ಯುಲರ್ ಆ್ಯಂಡ್ ರಿಪೀಟರ್ಸ್ ಇವ್ರ ನೋಡು, ಇವ್ರದ್ದು ಎಕ್ಸಾಮ್ ಕಂಪ್ಲೀಟ್ ಆದ ಬಳಿಕ ಎನ್ ಇ ಪಿ ಫಸ್ಟ್ ಸೆಮ್ ಯಾರು ಇರ್ತೀರಿ ನೋಡು, ಅವ್ರದ್ದು ಎಕ್ಸಾಮ್ ಸ್ಟಾರ್ಟ್ ಆಗ್ತಾವ. ಮೊದಲು ಇವ್ರದೆಲ್ಲ ಹಳಿ ಸ್ಟೂಡೆಂಟ್ ಏನು ಇರ್ತಾರೆ ನೋಡು, ರಿಪೀಟರ್ಸ್ ಮತ್ತು ರೆಗ್ಯುಲರ್ ಆ್ಯಂಡ್ ರಿಪೀಟರ್ಸ್, ಥರ್ಡ್ ಆ್ಯಂಡ್ ಫಿಫ್ತ್ ಸೆಮ್ ಇವ್ರದೆಲ್ಲ ಎಕ್ಸಾಮ್ಸ್ ಕಂಪ್ಲೀಟ್ ಆದ ಬಳಿಕ ನಿಮ್ದು ಏನು ನೀವು ಫ್ರೆಶ್ ಬ್ಯಾಚ್ ಇದ್ದಿರಲ್ಲ ಎನ್ ಇ ಪಿದವರು, ನಿಮ್ಮ ಎಕ್ಸಾಮ್ಸ್ ಸ್ಟಾರ್ಟ್ ಆಗ್ತಾವ. ಇವರೆಲ್ಲ ಕಂಪ್ಲೀಟ್ ಆದ ಬಳಿಕೆ ನಿಮ್ಮ ಎಕ್ಸಾಮ್ಸ್ ಸ್ಟಾರ್ಟ್ ಆಗ್ತಾವ. ನೋಡ್ರಿ, ನಿಮಗೆ ಗೊತ್ತಾಯ್ತು ಅನ್ಸದ ಎಕ್ಸಾಮ್ಸ್ ಅದು ಯಾವಾಗ ಕಂಡಕ್ಟ್ ಮಾಡ್ತಾರ ಅಂತ ಹೇಳಿ. ಮತ್ತೆ ನಿಮಗೆ ಏನ್ರಿ ಡೌಟ್ ಇತ್ತಂದ್ರೆ ತಿಳ ಕಮೆಂಟ್ ಒಳಗೆ ಕೇಳ್ರಿ.